ಎರಡು ವರ್ಷಗಳ ಕಾಲ ಯೋಗನ ನಿರಂತರವಾಗಿ ಅಭ್ಯಾಸ ಮಾಡಿದ್ದೇನೆ. ನನಗೆ ಇವತ್ತು ಆರೋಗ್ಯ ಸರಿ ಇರೋದ್ರಿಂದ ಇವತ್ತಿನ ಅಭ್ಯಾಸದಲ್ಲಿ ಪಾಲ್ಗೊಳ್ಳೋ ಹಾಗೆಲ್ಲ ಇದು ನನ್ನ ದುರ್ದೈವ ಅಂತ ಸಹ ನಾನು ಭಾವಿಸಿದ್ದೇನೆ. ಮತ್ತೊಮ್ಮೆ ಎಲ್ರಿಗೂ ಯೋಗದ ಶುಭಾಶಯಗಳನ್ನು ಹೇಳ್ತಾ ಈ ಮಾತಾಡೋಕೆ ಅವಕಾಶ ಮಾಡಿಕೊಟ್ಟಂತ ಎಲ್ರಿಗೂ ವಂದಿಸ್ತಾ ನಾನು ವಿರಾಮ ತಗೊಳ್ತೇನೆ. ಜೈ ಭಾರತ ಮಾತಾ ಕಿ ಜೈ. ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡುವಂತ ವಿಧಾನ ಪರಿಷತ್ ಸದಸ್ಯರಾದ ಹೆಚ್ಚಿನ ಗೋವಿಂದರಾಜ್ ಸರ್ ಅವರಿಗೆ ಧನ್ಯವಾದಗಳು. ವಿಧಾನ ಪರಿಷತ್ ಸದಸ್ಯರಾದಂತ ಶ್ರೀ ನಾರಾಯಣಸ್ವಾಮಿ ಸರ್ ಅವರು ಮಾತಾಡಿ ಹಾಗೆಯೇ ಎರಡೂ ಕೈಗಳನ್ನ ಭುಜಕ್ಕೆ ಸಮಾನವಾಗಿ ಬಳಿ ಹಾಗೆ ನಿಮ್ಮ ಬಲಗಾಲನ್ನ 90 ಡಿಗ್ರಿ ನೀಡಿ ಕುಂಪಲಿರೋ ಲಾಭ ಮಾಡಬಾರದು, ಲಾಭಲಿರೋರು ಮಾಡಬಾರದು. ಹಾಗೆ ಕೈ ಹಾಗೆ ಇರಲಿ, ಲಾಭ ಕೈ ಹಾಗೆ ಇರಲಿ. ನಾವು ಬೇರೆಯವರನ್ನ ಗೋಸ್ಕರ ಪ್ರಯತ್ನ ಆಲೋಚಿಸಿಕೊಳ್ಳಿ. ಉಸಿರುಗಿಂತ ನಿಮ್ಮ ಬಲಭಾಗಕ್ಕೆ ಹಾಗೆ ಜಾಸ್ತಿ ಆದರೆ ನಿಮ್ಮ ಹತ್ತವನ್ನು ನೆಲಕ್ಕೆ ತೋರಿಸಿ ನಿಮ್ಮ ಹತ್ತ ಉಭಯಕ್ಕೆ ಕ್ಲಾಕ್ಟೆ ಹಾಗೆ ಇರಲಿ. ಹಾಗೆ ಇನ್ನೊಂದು ಕಾಲದಲ್ಲಿ ನೆಲಕ್ಕೆ ತಿರುಗಿಸಿ ಅಲ್ಲೊಂದು ಕಟ್ಟವಳಿ ಉಸಿರುಗಿಂತ ಹಾಗೆ ಸೂಕ್ಷ್ಮವಾಗಿ ಗಮನಿಸೋಣ. ಪಾಪ ನಿಂತು ಮಾಡುವ ಆಸನದಲ್ಲಿ ಮಾಡಿದ್ರೆ ಕುಳಿತುಕೊಳ್ಳೋಣ. ಕುಳಿತುಕೊಳ್ಬೇಕಾದ್ರೆ ಕೆಲವು ಎದ್ದಡಿಸಿದ ಅದೇ ರೀತಿ ಕುಳಿತುಕೊಳ್ಳುವ ಪ್ರಯತ್ನ ಮಾಡ್ತಾರೆ. ಸಮಸ್ತಿ ಎರಡೂ ಕೈಗಳನ್ನು ನಿಧಾನಕ್ಕೆ ಮುಂದೆ ಕುಳಿತುಕೊಳ್ಳೋಣ. ಎಲ್ಲರೂ ಜೋಡಿಸೋಣ. ಕರ್ನಾಟಕರು ಕೋಲಾರರು ಹಾಗೆ ಕುತ್ಕೊಳ್ಳಿ. ಒಂದು ಬಿಡ್ತ ಹಾಗೆ ನಿಧಾನಕ್ಕೆ ಕುಳಿತುಕೊಳ್ಳೋಣ. ಮುಂದೆ ಕುಳಿತುಕೊಳ್ಳೋಣ. ಹಾಗೆ ಉದಾಹರಣಕ್ಕೆ ವಜ್ರಾಸನದಲ್ಲಿ ಕುಳಿತುಕೋಣ. ಹಾಗೆ ನಿಧಾನಕ್ಕೆ ಕೈಯನ್ನು ಕೂಡಿಸೋಣ. ನಂತರ ನಿಧಾನಕ್ಕೆ ಬಲಗಾಲನ್ನು ನೇರ ಮಾಡಿ ಮುಂದೆ ಚಾಚಿ. ಎಡಗಾಲನ್ನ ಮುಂದೆ ಚಾಚಿ. ನಿಧಾನ ನೇರ ಮಾಡಿ ಹಸ್ತಗಳನ್ನು ಮುಂದೆ ತಿರುಗಿಸಿ ಇವೆಲ್ಲ ಈ ಕಡೆ ನೋಡ್ತಾ ಇದ್ರಿ. ಒಂದು ಬಾರಿ ಭಯಂಕಾರವನ್ನು ಹಾಕಣ. ಅದರೊಟ್ಟಿಗೆ ತುಂಬ ಚೆನ್ನಾಗಿ ಭದ್ರವಾಗಿದೆ ಅಂದ್ಕೊಂಡ್ರೆ ಅದೇ ರೀತಿಯಾಗಿ ಭದ್ರ ಅಂತ ಮಾಡ. ಎರಡೂ ಕೈಗಳನ್ನು ಮುಂದೆ ತಗೊಳ್ಳಿ. ಹಾಗೆ ನಿಧಾನಕ್ಕೆ ಎರಡೂ ಕಾಲಗಳನ್ನು ಹತ್ತಿರ ತಗೊಂಡ್ಬನ್ನಿ. ಹತ್ತಿರ ತಗೊಂಡ್ಬನ್ನಿ ಭದ್ರ. ಹಾಗೆ ನಿಮ್ಮ ಎರಡೂ ಕೈಗಳಿಂದ ನಿಮ್ಮ ಕಾದ ತೆಗೆದುಕೊಳ್ಳಿ. ಸಾಧ್ಯ ಆದರೆ ನಿಮ್ಮ ಕೋಟೆಯನ್ನು ನೆಲಕ್ಕೆ